ಬೆಚ್ಚಿ ಬೀಳ್ತಾ ಇದೀಯಾ? ಇಲ್ವಲ್ಲ. ಮತ್ತೆ ತುಳಸಿ ಮಳೆ ನೋಡಿ ಬೆಚ್ಚಿ ಬಿದ್ದೀಯಲ್ಲ. ನನಗೆ ತುಳಸಿ ಅಂದ್ರೆ ಆಗ್ಬರಲ್ಲ. ತುಳಸಿ ಕಂಡ್ರೆ ನಾಗಗಳಿಗೆ ಆಗ್ಬರಲ್ಲ ಅನ್ನೋದು ನನಗೂ ಗೊತ್ತು. ಇದು ಯಾವ ತುಳಸಿ ಮಾಲೆ ಅಂತ ನಿನಗೆ ಗೊತ್ತಾ? ನಾಗಗಳನ್ನ ಕಂಡಿಡಿಯೋ ಮಂತ್ರಶಕ್ತಿ ತುಂಬಿರೋ ತುಳಸಿ ಮಾಲೆ. ಇದನ್ನ ನೋಡಿ ನೀನು ಬೆಚ್ಚಿ ಬೀಳ್ತಾ ಇದೀಯಾ ಅಂದ್ರೆ ನೀನೇ ನಾಗಿಣಿ ಇರಬೇಕು. ಇಲ್ಲ, ನಾನು ನಾಗಿಣಿಯಲ್ಲ. ನಿನ್ನ ಮಾತನ್ನ ನಾವು ನಂಬಬೇಕು ಅಂದ್ರೆ ಈ ತುಳಸಿ ಮಾಲೆಯನ್ನ ನೀನು ಹಾಕೊಳ್ಳೇಬೇಕು. ಪರಮೇಶ್ವರ, ನೀನೇ ನನ್ನನ್ನ ಕಾಪಾಡಬೇಕು. ಅಮೃತ, ತುಳಸಿ ಮಾಲೆನ ಕತ್ತಿಗೆ ಹಾಕೋ. ಯಾಕೆ ತಡ ಮಾಡ್ತಾ ಇದೀಯಾ? ಪರೀಕ್ಷೆ ಮುಗೀತಲ್ವಾ? ಅಲ್ಲ, ನನಗೆ ಆಶ್ಚರ್ಯ ಅನಿಸ್ತಾ ಇರೋದು ತುಳಸಿ ಮಾಲೆ ನನ್ನ ಕೊರ್ಲಿಕ್ಕೆ ಬಿದ್ರು ನಾನು ನಾನಾಗೆ ಇದೆ ಹೊರತು ನಾಗಾಗಿ ಬದಲಾಗಲಿಲ್ಲ. ಇದು ಹೇಗೆ ಸಾಧ್ಯ ಆಯ್ತು ಅಂದ್ರೆ ತುಳಸಿ ಶಾಪ ನನ್ನ ಏನು ಮಾಡಿಲ್ಲ ಅಂದಾಗಾಯ್ತು. ಅಂದ್ರೆ ತುಳಸಿ ಶಾಪ ಸಂಜೀವಿನಿ ಮೂಲಿಕೆ ಮುಟ್ಟಿದ್ರಿಂದ ನನ್ನಿಂದ ದೂರ ಆಗಿದೆ. ಸಂಜೀವಿನಿ ಶ್ರೇಷ್ಠ ಮೂಲಿಕೆ ಅಂತ ಗೊತ್ತಿತ್ತು. ಆದ್ರೆ ಇಷ್ಟರ ಮಟ್ಟಿಗೆ ಶಕ್ತಿಯುತವಾಗಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಆಗೋದೆಲ್ಲ ಒಳ್ಳೇದಕ್ಕೆ. ಆ ಪರಮೇಶ್ವರ ಒಂದಲ್ಲ ಒಂದು ರೀತಿಯಲ್ಲಿ ನನಗೆ ಸಹಾಯ ಮಾಡ್ತಾನೆ ಇದ್ದಾನೆ, ರಕ್ಷಣೆ ಕೊಡ್ತಾನೆ ಇದ್ದಾನೆ. ಈ ರಕ್ಷಣೆ ವಿಷ್ಣುವನ್ನ ಕೊಲ್ಲೋ ತನಕ, ನಾಗಮಣಿ ನನ್ನ ಕೈ ಸೇರೋ ತನಕ ಇದ್ರೆ ಸಾಕು. ಇದ್ದೇ ಇರುತ್ತೆ ಅನ್ನೋ ನಂಬಿಕೆ ನನಗಿದೆ. ಅಮೃತ ಅವ್ರೆ, ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ದೀರಾ? ಏನಿಲ್ವಲ್ಲ. ನಿಮಗೆ ಸರಿಯಾಗಿ ಸುಳ್ಳು ಹೇಳೋದಕ್ಕೂ ಬರಲ್ಲ ಕಣ್ರಿ. ನಿಮ್ಮ ಮುಖ ನೋಡ್ತಾ ಇದ್ರೆ ನಿಮ್ಮ ಮನಸ್ಸು ಒಳಗಡೆ ಏನು ನಡೀತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ.
ಹಾಂ, ನಿಮಗೆ ನನಗೆ ಫೇಸ್ ರೀಡಿಂಗ್ ಬರುತ್ತೆ ಅನ್ನೋ ವಿಷಯ ಗೊತ್ತಿಲ್ಲ ಅಲ್ಲ? ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹೇಳ ಅದು ಹೇಳಿ. ಕೆಳಗೆ ಬಾಬಾ ನಿಮ್ಗೆ ಆ ರೀತಿ ಪರೀಕ್ಷೆ ಮಾಡಿದ್ದಕ್ಕೆ ನಿಮಗೆ ಬೇಜಾರಾಗಿದೆ ಅಲ್ವಾ? ನಮ್ಮ ಮನೇಲೇ ನಾಗಿಣಿ ಕಾಟ ಇರೋದ್ರಿಂದ ಅಜ್ಜಿ ತುಂಬ ಡಿಪ್ರೆಸ್ಸಲ್ಲಿದ್ದಾರೆ. ಅದಕ್ಕೆ ಈ ಪರೀಕ್ಷೆ ಅದಲ್ಲ. ಒಟ್ಟಿನಲ್ಲಿ ಆ ನಾಗಿಣಿ ಸಿಕ್ಕಿ ಅವಳಿಗೊಂದು ಗತಿ ಕಾಣಿಸಿದ್ರೆ ಸಾಕು. ಹೌದು, ನೀವು ಬಾಬಾನ ಕಂಡ್ರೆ ಯಾಕೆ ಅಷ್ಟೊಂದು ಹೆದರ್ಕೋತೀರಾ? ಯಾಕೆ ಅಷ್ಟು ಭಯ ಬೀಳ್ತೀರಾ? ಹಾಗೇನಿಲ್ವಲ್ಲ, ಎಲ್ರಿಗೂ ಫ್ಯಾಮಿಲಿ ಡಾಕ್ಟರ್ ಇದ್ರೆ ನಮಗಿರೋಂಥರ ಫ್ಯಾಮಿಲಿ ಬಾಬಾ ಇದ್ದ ಹಾಗೆ. ಎಲ್ಲರೂ ಕಷ್ಟ ಬಂದರೆ ದೇವ್ರ ಮೊರೆ ಹೋಗ್ತಾರೆ, ನಾವು ಬಾಬಾ ಮೊರೆ ಹೋಗ್ತೀವಿ. ಆ್ಯಕ್ಚುಲಿ ಎಷ್ಟೊಂದು ಸಮಸ್ಯೆಗೆ ಅವ್ರು ಸೊಲ್ಯೂಷನ್ ಕೊಟ್ಟಿದ್ದಾರೆ ಕೂಡ. ಅವ್ರ ಮನೆಗೆ ಬಂದರೆ ತುಂಬ ಹೊತ್ತು ನಿಲ್ತಾ ಇರಲಿಲ್ಲ, ಇವತ್ತು ತುಂಬ ಹೊತ್ತು ನಿಂತಿದ್ದಾರೆ ಅಂತಂದರೆ ಆ ನಾಗಿಣಿನ ಮಟ್ಟ ಹಾಕಿ ಅವಳಿಗೊಂದು ಗತಿ ಕಾಣಿಸೇ ಹೋಗ್ತಾರೆ ಅಂತ ಅನಿಸ್ತಾ ಇದೆ ನನಗೆ. ಬಾಬಾ, ಅವಳ ನಿಜ ರೂಪ ಬೆಳಕಿಗೆ ಬರುತ್ತೆ ಅಂತ ನಾವೆಲ್ಲ ಕಾಯ್ತಾ ಇದ್ವಿ. ನೀವು ಶಕ್ತಿ ತುಂಬಿರುವ ಆ ತುಳಸಿ ಮಾಲೆ ಅವಳು ಕೊಳಗೆ ಬಿದ್ದರು ಏನು ಗೋಚರ ಆಗಲೇ ಇಲ್ವಲ್ಲ? ಅಂದರೆ ಅಂದರೆ ಅಮೃತ ನಾಗಿನಿಯಲ್ಲಿ ಬದಲಾಗಲಿಲ್ವಲ್ಲ ಅಂತ. ತ್ರಿವೇಣಿಯಮ್ಮ ಅಮೃತ ನಾಗಿಣಿಯಾಗಿದ್ರೆ ತಾನೇ ಬದಲಾಗೋದಕ್ಕೆ. ಅವಳು ನಿಜವಾಗಿಯೂ ನಾಗಿಣಿ ಅಲ್ಲ. ನಿಮ್ಮ ಅನುಮಾನದ ಪ್ರಕಾರ ಅವಳು ನಾಗಿಣಿನೇ ಆಗಿದ್ರೆ ನನ್ನ ತುಳಸಿ ಮಾಲೆ ಅವಳ ಕೊರಳಿಗೆ ಬೀಳ್ತಿದ್ದ ಹಾಗೆ ನಮ್ಮ ಕಣ್ಣ ಮುಂದೆ ನಾಗಿಣಿಯಾಗಿ ಕಾಣಿಸ್ತಾ ಇದ್ಲು. ಯಾಕೆಂದ್ರೆ ಅದರ ಶಕ್ತಿ ಪ್ರಭಾವ ಅಂತದ್ದು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ತುಳಸಿ ಮಾಲೆ ತನ್ನ ಶಕ್ತಿಯನ್ನು ಕಳೆದುಕೊಳ್ಳೋದಿಲ್ಲ. ಇಲ್ಲ ಬಾಬಾ, ನಾನು ಇದನ್ನು ನಂಬೋದಿಲ್ಲ. ನಾವು ಅವಳನ್ನ ಹಿಡಿಯೋದಕ್ಕೆ 100 ತಂತ್ರ ಪ್ರಯೋಗಿಸಿದ್ರೆ ಅವಳು ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ 1000 ಪ್ರತಿತಂತ್ರನ ರೂಪಿಸ್ಕೊಂಡಿರ್ತಾಳೆ. ನೀವು ತುಳಸಿ ಮಾಲೆ ಅಂತ ಹೇಳಿದ ತಕ್ಷಣ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವಳು ಬೇರೆ ಏನೋ ಉಪಾಯ ಮಾಡಿರ್ತಾಳೆ ಅಂತ ನನಗನ್ನಿಸ್ತಾ ಇದೆ. ನಿನಗೆ ಯಾಕೆ ಅಮೃತಾಳ ಮೇಲೆ ಈ ಥರ ಅನುಮಾನ ಅಂತ? ಅಲ್ಲ, ಅವತ್ತು ಆ ಕೆಟ್ಟ ಕನಸು ಕಂಡಾಗಿನಿಂದ ಅಮೃತಾಳನ್ನು ಬರೀ ಇದೇ ದೃಷ್ಟಿಯಲ್ಲಿ ನೋಡ್ತಾ ಇದೀಯ. ಅಮ್ಮ, ಒಂದು ವಿಷಯ ಅರ್ಥ ಮಾಡ್ಕೋ, ನಮ್ಮ ಕನಸುಗಳು ನಮ್ಮ ಮನಸ್ಸಿನ ಕನ್ನಡಿ ಇದ್ದ ಹಾಗೆ ಮಲಗುವಾಗ ನಾವು ಯಾವುದನ್ನು ಯೋಚನೆ ಮಾಡಿ ಮಲಗ್ತೀವೋ ಕನಸಿನಲ್ಲಿ ಅದೇ ಬರುತ್ತೆ. ಏನಂದೆ ವಿಷ್ಣು? ಕನ್ನಡಿ ಕನ್ನಡಿ ಅಂದೆ ಅಲ್ವಾ? ಯಾಕ್ರಿ ವಿನಿ, ಒಂದೇ ಸಮನೆ ಹಾಗೆ ಕೆಂಡದ ಮೇಲೆ ಕಾಲಿಟ್ಟು ಹೊರಗೆ ಆಡ್ತಾ ಇದ್ದೀರಾ? ಏನಾಯ್ತು? ಅಲ್ಲ, ಎಲ್ಲ ನಿಮ್ ಕಣ್ಮುಂದೆ ನೋಡಿದ್ರು, ಏನೋ ನೋಡೇ ಇಲ್ಲ, ಏನೋ ಆಗೇ ಇಲ್ಲ ಅನ್ನೋ ತರ ಕೇಳ್ತಾ ಇದ್ದೀರಲ್ವಾ? ನಿಮ್ ಅಜ್ಜಿ ಮಾಡಿದ್ದು ಸಾಲ್ದ? ಅವ್ರು ಹಾಗೆ ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ. ನಿಮ್ ಅಜ್ಜಿನ ನೀವು ಸಮರ್ಥಿಸ್ಕೊಳ್ಳದೆ ಏನ್ ಮಾಡ್ತೀರಾ ಹೇಳಿ? ನಂಗೆ ಈ ಮಾಟ ಮಂತ್ರ, ಬ್ಲ್ಯಾಕ್ ಮ್ಯಾಜಿಕ್, ಪೂಜೆ ಪುನಸ್ಕಾರ, ಆ ಸ್ಟುಪಿಡ್ ಬೈರಾಗಿ ಬಾಬಾಗಳು ಇವೆಲ್ಲ ಇಷ್ಟ ಆಗೋದಿಲ್ಲ ಅಂತ ಎಷ್ಟು ಹೇಳಿದ್ರು ಕೇಳದೆ ಒಳ್ಳೆ ಬಲಿಪಾಶನ ಬಲಿಪೀಠಕ್ಕೆ ತಳ್ಳೋ ತರ ನನ್ನ ಹಸೆ ಒಳಗೆ ತಳ್ಳಿದ್ರಲ್ವಾ? ಇದು ನಿಮ್ ದೃಷ್ಟಿಲಿ ಸರಿನಾ? ಅಜ್ಜಿ ಹಾಗೆ ಮಾಡೋದಕ್ಕೆ ಒಂದು ಬಲವಾದ ಕಾರಣ ಇದೆ ಅನ್ನೋದು ನಿಮಗೂ ಗೊತ್ತು ತಾನೆ. ಹಾಗಂತ ಇನ್ನೊಬ್ಬರ ಸ್ವಾತಂತ್ರ್ಯನ ಕಿತ್ಕೊಳ್ಳೋದು ಸಭ್ಯತೆನಾ? ನನ್ನ ಸ್ವಾಭಿಮಾನಕ್ಕೆ ಹೊಡೆತ ಬೀಳೋದಿಲ್ವಾ? ನಿಮ್ಮ ಮನೇಲೂ ಒಂದು ನಾಗಿಣಿಯಿಂದ ಸಾಲು ಸಾಲಾಗಿ ಸಾವಾದ್ರೆ ನೀವು ನಮ್ಮ ಅಜ್ಜಿ ತರ ಆಡ್ತೀರಾ ಅನ್ನೋದು ಸತ್ಯ ಮನಿ. ಸಾಲು ಸಾಲು ಸಾವುಗಳ ನಮ್ಮ ಚಿಕ್ಕಪ್ಪ ರುದ್ರನ ಸಾವಿನ ಬಗ್ಗೆ ಅಜ್ಜಿ ನಿಮ್ಮ ಹತ್ರ ಹೇಳಿರ್ಬೋದಲ್ವಾ? ಹೌದು ಹೇಳಿದ್ದಾರೆ. ನಿಮ್ಮನ್ನ ಒಂದು ಪರೀಕ್ಷೆಗೆ ತಳ್ಬಿಟ್ರು ಅಂತ ಇಷ್ಟೆಲ್ಲ ಹಾರಾಡ್ತಾ ಇದ್ದೀರ. ಒಬ್ಬ ಮಗನನ್ನು ಕಳ್ಕೊಂಡಿರೋ ತಾಯಿ ಎಷ್ಟು ಹಾರಾಡಬೇಡ. ಆಕೆ ಮನಸ್ಥಿತಿ ಏನು ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ.
ಇಷ್ಟಕ್ಕೂ ನಿಮ್ಮೊಬ್ಬರಿಗೆ ಅಲ್ವಲ್ಲ ಪರೀಕ್ಷೆ ಮಾಡಿಸಿದ್ದು? ಮನೇಲಿರೋ ಎಲ್ಲ ಹೆಂಗಸರಿಗೂ ಪರೀಕ್ಷೆ ಮಾಡಿ, ಇನ್ಕ್ಲೂಡಿಂಗ್ ಅಮೃತ. ಏನೋ ನಿಮಗೆ ಸ್ಪೆಷಲಾಗಿ ಏನೋ ಆಯಿತು ಅನ್ನೋ ಥರ ಆಡ್ತಾ ಇದ್ದಾರೆ ನೋಡಿ. ಸುಮ್ಮನೆ ಇಲ್ದಿರೋ ವಿಷಯಗಳನ್ನೆಲ್ಲ ಮನಸ್ಸಿಗೆ ಹಚ್ಕೊಂಡು ಒದ್ದಾಡೋದನ್ನ ಬಿಟ್ಬಿಟ್ಟು ನೆಮ್ಮದಿಯಾಗಿರಿ. ಇಲ್ಲ ಬಾಬಾ, ಯಾರು ಏನು ಹೇಳಿದ್ರು ನಾನು ನಂಬೋದಿಲ್ಲ. ಬಾಬಾ ಬರ್ತಾರೆ, ನನ್ನ ಪರೀಕ್ಷೆ ಮಾಡ್ತಾರೆ ಅಂತ ಅವಳಿಗೆ ಗೊತ್ತಾಗಿದೆ. ಅದಕ್ಕೆ ನಿಮ್ಮ ತಂತ್ರಕ್ಕೆ ಅವಳು ಪ್ರತಿ ತಂತ್ರನ ಉಪಯೋಗಿಸ್ಕೊಂಡು ತಪ್ಪಿಸ್ಕೊಂಡಿದ್ದಾಳೆ. ಅದು ಹೇಗೆ ಸಾಧ್ಯನಮ್ಮ? ಯಾಕೋ ಸಾಧ್ಯ ಇಲ್ಲ, ಅವಳು ಸಾಧಾರಣ ನಾಗಿಣಿ ಅಲ್ಲ, ಇಚ್ಛಾದಾರಿ ನಾಗಿಣಿ. ಅವಳ ಶಕ್ತಿ ಎಂಥದ್ದು ಅಂತ ನಿನಗೆ ಗೊತ್ತಿಲ್ಲ. ಅಮ್ಮ, ನನಗೆ ಗೊತ್ತಿದೆಯೋ ಗೊತ್ತಿಲ್ವೋ ಅದು ಬೇಡ ಈಗ. ಆದರೆ ಬಾಬಾನ ಶಕ್ತಿ ಮುಂದೆ ಅವಳ ಶಕ್ತಿ ಯಾವುದೂ ನಡೆಯೋದಿಲ್ಲ ಅಂತ ನಿನಗೆ ಗೊತ್ತಿದೆ ತಾನೆ? ನಾನು ಹಾಗೆ ಎತ್ಕೊಂಡು ಯಾಮಾರಿದ್ದು ಒಟ್ಟಿನಲ್ಲಿ ನಮ್ಮ ಮೂರು ಜನಕ್ಕೂ ಚಳ್ಳೆ ಹಣ್ಣು ತಿನ್ನಿಸಿ ಅವಳು ತಪ್ಪಿಸ್ಕೊಂಡ್ಬಿಟ್ಲು. ಬಾಬಾ, ಅವಳನ್ನ ಹೇಗೆ ಕಂಡಿಡಿಯೋದು? ಮನೆಗೆ ಹಾಕಿರೋ ದಿಗ್ಬಂಧನ ತೆಗಿತೀನಿ. ಬಾಬಾ, ನೀವು ಅಕಸ್ಮಾತ್ ದಿಗ್ಬಂಧನ ತೆಗೆದ್ರೆ ಅವ್ರು ತಪ್ಪಿಸ್ಕೊಳ್ಳೋದಿಲ್ವೇ? ತಪ್ಪಿಸ್ಕೊಳ್ಳಿ ಅಂತಾನೆ ದಿಗ್ಬಂಧನ ತೆಗಿತಾ ಇರೋದು. ಬಾಬಾ, ನೀವು ಏನ್ ಮಾತಾಡ್ತಿದ್ದೀರಾ? ನೀವು ಏನ್ ಮಾಡಕ್ ಹೊರಟಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಎಲ್ಲರಿಗೂ ಎಲ್ಲ ವಿಷಯ ಎಲ್ಲ ಸಮಯದಲ್ಲೂ ಅರ್ಥ ಆಗೋದಿಲ್ಲ. ಕಾಲ ಬಂದಾಗ ತನಗೆ ತಾನೇ ಅರ್ಥ ಆಗುತ್ತೆ. ಜೈ ಮಹಾಕಾಲ. ನಿಮ್ಮನ್ನು ಹೇಗೆ ಉಳಿಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಯಾಕೆ ತ್ರಿವೇಣಿ ಅಮ್ಮ? ನೀವು ಯಾವಾಗ ಏನು ಉಪಾಯ ಮಾಡ್ತೀರಿ ಅಂತಾನೆ ಗೊತ್ತಾಗೋದಿಲ್ವಲ್ಲ ಬಾಬಾ. ಶತ್ರುಗಳೇ ಅಷ್ಟೊಂದು ಬಲಿಷ್ಠವಾಗಿರುವಾಗ ನಾವು ಅವರಿಗಿಂತ ಬಲಿಷ್ಠತನ ಬೆಳೆಸ್ಕೊಳ್ಳದೆ ಹೋದ್ರೆ ನಾವು ಯುದ್ಧನ ಗೆಲ್ಲಕ್ಕಾಗೋದು ಇಲ್ಲ, ಗುರಿ ಮುಟ್ಟೋದಕ್ಕಾಗೋದು ಇಲ್ಲ. ನಿಮ್ಮಿಬ್ಬರಿಗೂ ಇನ್ನೊಂದು ಪವಾಡ ತೋರಿಸ್ತೀನಿ ನೋಡಿ. ಜೈ ಮಹಾಕಾಲ. ಸದ್ಯ ಅಂತೂ ಇದು ಕೊನೆಗೂ ದಿಗ್ಬಂಧನ ಬಿಡಿಸಿದೆ. ಇದೇ ಒಳ್ಳೆಯ ಸಮಯ, ನಾನು ಹೊರಗಡೆ ಹೋಗ್ಬೇಕು, ನನ್ನ ಶಕ್ತಿಗಳನ್ನ ಬಚ್ಚಿಡ್ಬೇಕು. ಅಷ್ಟು ಸುಲಭವಾಗಿ ಸೋಲೊಪ್ಕೊಳ್ಳೋನಲ್ಲ ಆ ಭೈರವ, ಇದ್ದಕ್ಕಿದ್ದ ಹಾಗೆ ದಿಗ್ಬಂಧನ ತೆಗೆದಿದ್ದಾನೆ ಅಂದ್ರೆ ಇದರಲ್ಲಿ ಬೇರೆ ಏನಾದರೂ ಮೋಸ ಇರ್ಬೋದಾ? ಏನೇ ಇದ್ರು ಅವನು ಮತ್ತೆ ದಿಗ್ಬಂಧನ ಹಾಕೋದ್ರೊಳಗೆ ನಾನು ಹೊರಗಡೆ ಹೋಗಿ ನನ್ನ ಶಕ್ತಿಗಳನ್ನೆಲ್ಲ ಬಚ್ಚಿಟ್ಟು ಸಾಮಾನ್ಯ ಮನುಷ್ಯಳಂತೆ ಈ ಮನೆಗೆ ಬಂದು ಸೇರ್ಕೋಬೇಕು. ಅದೇ ಸರಿ, ಹಾಗೆ ಮಾಡಬೇಕು. ಯಾವಾಗ ನೋಡಿದ್ರು ಏನಾದರೂ ಕಳ್ಕೊಂಡಿರೋ ಹಾಗಿರ್ತಿರಲ್ಲ, ಯಾಕೆ ಏನಾಯ್ತು? ಏನಿಲ್ಲ ನೋಡಿ, ನೋವು ದುಃಖನ ಹಂಚ್ಕೊಂಡ್ರೆ ಕಡಿಮೆ ಆಗುತ್ತೆ, ಖುಷಿನ ಹಂಚ್ಕೊಂಡ್ರೆ ಜಾಸ್ತಿ ಆಗುತ್ತೆ. ಅದು ಏನಂತ ಹೇಳಿ ನನ್ನ ಹತ್ರ. ಹಂಚ್ಕೊಳ್ಳೋದಕ್ಕೆ ನನಗೆ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳಿ? ಸದ್ಯಕ್ಕೆ ಅಂಥದ್ದೇನು ಇಲ್ಲ ಅರ್ಚನವ್ರೆ. ಸರಿ, ನಾನು ವಾಶ್ರೂಮ್ಗೆ ಹೋಗ್ಬರ್ತೀನಿ, ನೀವು ರೆಸ್ಟ್ ಮಾಡ್ತಾರೆ.
ಇಲ್ಲ, ಇನ್ನೂ ನಾನು ತಡ ಮಾಡಿದ್ರೆ ಆಗೋದಿಲ್ಲ. ಹೇಗೋ ಆ ಬಾಬಾ ದಿಗ್ಬಂಧನ ತೆಗೆದುಹಾಕಿದ್ದಾನೆ. ಇದನ್ನು ನಾನು ಹೇಗಾದರೂ ಉಪಯೋಗಿಸ್ಕೊಳ್ಬೇಕು. ನಾನು ಹೊರಗೆ ಹೋಗಿ ನನ್ನ ಶಕ್ತಿನ ಹೊರಗೆ ಬಚ್ಚಿಟ್ಟು ಮತ್ತೆ ಮನೆಗೆ ಬಂದುಬಿಡ್ಬೇಕು. ಹೌದು. ಇದೇನು ರೀ ಮಿನಿ, ನಾನು ಆಗಲಿಂದ ಮಾತಾಡ್ತಾನೆ ಇದ್ದೀನಿ, ನೀವೇನು ರಿಯಾಕ್ಟೇ ಮಾಡ್ತಾ ಇಲ್ಲ, ಸುಮ್ಮನೆ ನಿಂತುಬಿಟ್ಟಿದ್ದೀರಾ? ಮಾತಾಡಿ. ಏನಾದರೂ ಮಾತಾಡೋಕ್ಕೆ ಏನಿದೆ? ಏನೂ ಇಲ್ಲ. ಮತ್ತೆ ಯಾಕೆ ಹಾಗೆ ನಿಂತಿದ್ದೀರಾ? ಯಾಕೋ ವಿಪರೀತ ತಲೆನೋವು ಕಣ್ರಿ. ಅರ್ಥ ಆಯ್ತು ಬಿಡಿ, ನಾನು ತುಂಬ ಕೊರಿತಾ ಇದ್ದೀನಿ ಅಂತ ತಾನೆ. ಅದನ್ನು ನೇರವಾಗಿ ಹೇಳಿ, ನನಗೇನು ಬೇಜಾರಿಲ್ಲ. ನೀವು ರೆಸ್ಟ್ ಮಾಡಿ, ನಾನು ಬರ್ತೇನೆ. ಬಾಬನ ಬಲಗೆ ಬೀಳ್ದೇ ಇರೋ ನಾಗಗಳೇ ಇಲ್ಲ. ಪೊಂಗಿ ನಾದಕ್ಕೆ ತಲೆ ಅಲ್ಲಾಡೋ ನಾಗಗಳ ಹಲ್ಲನ್ನ ಹೇಗೆ ಕೇಳಬೇಕು? ಹಾಗೆ ರೋಷದಿಂದ ಕಾರ್ಕೋಟಕ ವಿಷವನ್ನ ಉಗುಳೋದಕ್ಕೆ ಕಾಯ್ತಾ ಇರೋ ನಾಗಿನಿಗಳನ್ನ ಹೇಗೆ ಪಳಗಿಸಬೇಕು, ಸೋಲಿಸ್ಬೇಕು ಅಂತ ಈ ಬಾಬಾನಿಗೆ ಚೆನ್ನಾಗಿ ಗೊತ್ತು. ಇದೇನ್ ಬಾಬಾ, ಹೀಗೆ ಇಬ್ರು ಹೊರಗೆ ಬರ್ತಿದಾರಲ್ಲ, ಇದ್ರಲ್ಲಿ ನಿಜವಾದ ನಾಗಿನಿ ಯಾರು ಬಾಬಾ? ನನ್ನ ಅನುಮಾನದ ಪ್ರಕಾರ ಇವರಿಬ್ಬರು ನಾಗಗಳೇ. ಬಾಬಾ ನೀವೇನು ಹೇಳ್ತಿದ್ದೀರಾ? ನನ್ನ ಶಕ್ತಿ ಪ್ರಕಾರ ಹೇಳೋದಾದ್ರೆ ಈ ಇಬ್ಬರು ಕೂಡ ನಾಗಿನಿಗಳೇ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಭಯ ಪಡೋ ಅಗತ್ಯ ಇಲ್ಲ, ನಾನು ಬಂದಿರೋದು ನಿಮಗೋಸ್ಕರ ಅಲ್ವಾ? ನೋಡೋಣ ಇರಿ. ಅರೆ ನೀವೇನಿಲ್ಲಿ? ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ ಅಥವಾ ಎಲ್ಲೋ ಹೊರಟಿದ್ದೀರಾ? ಇದೇನು ಮಿನಿ, ಅಪರೂಪಕ್ಕೆ ಅಚಾನಕ್ ಸಿಕ್ಕವರಾಗಿ ಮಾತಾಡಿಸ್ತಾ ಇದ್ದೀರಾ? ಓ ಹೌದಲ್ವಾ, ಸಾರಿ ತಮಾಷೆ ಮಾಡಿದೆ. ಇವಳು ಬೇರೆ ಬಂದಲ್ಲ, ಈಗೇನು ಮಾಡೋದು? ಇವಳಿಗೇನಾದರೂ ನಾನು ಹೊರಗಡೆ ಹೋಗೋದು ಗೊತ್ತಾದರೆ ಇವಳು ಖಂಡಿತವಾಗ್ಲೂ ಮನೆಯವ್ರಿಗೆ ಹೇಳೇ ಹೇಳ್ತಾಳೆ. ಆಗ ಮನೆಯವರು ಆ ಬಾಬನಿಗೆ ಹೇಳದೇ ಇರೋದಿಲ್ಲ. ಬಾಬನಿಗೆ ನಾನು ಹೊರಗಡೆ ಹೋಗಿರೋ ವಿಚಾರ ಗೊತ್ತಾದರೆ ಅವನಿಗೆ ಅನುಮಾನ ಬರೋದು ಸತ್ಯ. ಈಗೇನು ಮಾಡೋದು? ಇವಳಿಗೆ ಗೊತ್ತಾಗೋ ಹಾಗೆ ನಾನು ಹೊರಗೋದ್ರೆ ಈ ಅಮೃತಾನೇ ನನ್ನ ಬಗ್ಗೆ ಹೇಳ್ಕೊಟ್ಬಿಡ್ತಾಳೆ. ಏನು ಮಾಡೋದು? ಇಲ್ಲ, ಶಿವಳಿಗೆ ಹೆದರ್ಕೊಂಡು ನಾನು ಇಲ್ಲೇ ಇದ್ರೆ ನಾನು ಹೊರಗಡೆ ಹೋಗಿ ನನ್ನ ಶಕ್ತಿಗಳನ್ನು ಬಚ್ಚಿಡೋದಕ್ಕಾಗಲ್ಲ. ನಾನು ಬಾಬುನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹಾ ಮಿನಿ ಅವರೇ, ಇವತ್ತು ವಿಶೇಷವಾದ ದಿನ. ಶಿವನ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಮನೇಲಿ ಕೇಳಿದ್ರೆ ಹೇಳ್ಬಿಡಿ. ಓ, ವಾಟ್ ಅ ಕೋಇನ್ಸಿಡೆನ್ಸ್. ನಾನು ಶಿವನ್ ದೇವಸ್ಥಾನಕ್ಕೆ ಹೋಗ್ಬೇಕಂತಾನೆ ರೆಡಿಯಾಗಿ ಬಂದಿದ್ದು. ನಾನೇ ಸುಳ್ಳು ಹೇಳ್ತಾ ಇದ್ದೀನಿ ಅಂದ್ರೆ ಇವಳು ನನಗಿಂತ ಸುಳ್ಳು ಹೇಳ್ತಾ ಇದ್ದಾಳಲ್ಲ. ಏನಾದರೂ ಹೇಳ್ಕೊಳ್ಳಿ, ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೊರಗೆ ಹೋಗಿ ನನ್ನ ಶಕ್ತಿಗಳನ್ನ ಬಚ್ಚಿಡ್ಬೇಕು, ಆಗಲೇ ನಾನು ಆ ಭೈರವ ಬಾಬನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ. ನಾನು ಹೇಗಪ್ಪ ಮನೆಯಿಂದ ಹೊರಗೆ ಹೋಗೋದು ಅಂತ ತಲೆ ಕೆಡಿಸ್ಕೊಳ್ತಾ ಇದ್ರೆ ಅಮೃತಾನೇ ಒಳ್ಳೆ ಐಡಿಯಾ ಕೊಟ್ಟು ನನ್ನ ಟೆನ್ಷನ್ ಕಡಿಮೆ ಮಾಡಿಬಿಟ್ಲು.
ಹೊರಡೋಣ. ಹಾ ಹೊರಡೋಣ. ಬಾಬಾ ಅವರಿಬ್ರು ಎಲ್ಲಿಗೆ ಹೋಗ್ತಿದ್ದಾರೆ? ಅರೆ ಯಾಕಿಬ್ರು ಹೀಗೆ ಕಲ್ಲಾಗಿ ನಿಂತ್ಬಿಟ್ರಿ? ಅದು ಸರಿ, ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವಿಬ್ರು? ಅದು ಶಿವನ ದೇವಸ್ಥಾನಕ್ಕೆ ಆಂಟಿ. ನಾನು ನಿಮ್ಮ ಜೊತೆ ಬರ್ತೀನಿ ದೇವಸ್ಥಾನಕ್ಕೆ.